नमस्कार नम्म एल्ला कोलार जनतेगे नीवु नोड़ता इदीरा कोलार डिस्ट्रिक्ट माजी एमपी बेंगळूरिनल्ली प्रेस मीट माड्ता इरोदु कोलारदल्ली आदष्टु परीक्षेगे सिद्ध कसरत्तु नगरक्के परीक्षेगे एच्चरिके नीडिद केएच मुनियप्प कोलारदल्ली कोलार जिल्ला कांग्रेसनल्ली केलवे समस्येगळिवे ಕೋಲಾರದಲ್ಲಿ ಆದಷ್ಟು ಪರೀಕ್ಷೆಗೆ ಸಿದ್ಧ ಕಸರತ್ತು ನಗರಕ್ಕೆ ಪರೀಕ್ಷೆಗೆ ಎಚ್ಚರಿಕೆ ನೀಡಿದ ಕೆಎಚ್ ಮುನಿಯಪ್ಪ ಮೂಲ್ಯ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಕೆಲವು ಬಿಜೆಪಿ ಪರೀಕ್ಷೆ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ನಂಬಿಕೊಂಡು ಬಂದ್ರೆ ಗೆಲುವು ಕಷ್ಟ ಸಮಸ್ಯೆ ಸರಿಪಡಿಸಿಕೊಂಡು ಬಂದ್ರೆ ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಕೆಎಚ್ ಮುನಿಯಪ್ಪ ಇಂದು ಹೇಳಿಕೆ ಕೋಲಾರದಲ್ಲಿ ಆದಷ್ಟು ಪರೀಕ್ಷೆಗೆ ಸಿದ್ಧ ಕಸರತ್ತು ನಗರಕ್ಕೆ ಪರೀಕ್ಷೆಗೆ ಎಚ್ಚರಿಕೆ ನೀಡಿದ ಕೆಎಚ್ ಮುನಿಯಪ್ಪ ಇದು ಎಲ್ಲ ಇವತ್ತು ನಮ್ಮ ಮಾಜಿ ಕೆಎಚ್ ಮುನಿಯಪ್ಪ ಎಂಪಿ ಬೆಂಗಳೂರಿನಲ್ಲಿ ಹೇಳಿಕೆ ಅವರದು ನೀವು ನೋಡಬಹುದು ನಿಮ್ಮ ಈ ಕೋಲಾರ ಟೂಡಿ ಚಾನೆಲ್ ಕೋಲಾರಕ್ಕೆ ಮಾಜಿ ಎಂಪಿ ಆಜ್ ಬೆಂಗಳೂರ್ ಮೇ ಎಕ್ ಪ್ರೆಸ್ ಮೀಟ್ ಕಿ ಉಸ್ಮೆ ಕಹಾ ಗಯಾ के सिद्धारामय्य को कोलार में इलेक्शन में कामयाबी नहीं होगी इसलिए कि कुछ लोग यहां पर कांग्रेस के कुछ लोग बीजेपी से मिले हुए हैं उनको अपने विश्वास में लेकर अगर आए तो आपकी जीत यकीन होगी वरना यहां पर आप हार का मुंह देखना पड़ेगा तो ऐसे कुछ बातें कोलार के माजी एमपी केएच मुनियप्पा ने आज बेंगलुरु में कहे हुए हैं तो उनके कुछ ये कनाडा के जो हेडलाइंस हैं वो आपको दिखा रहे हैं और उसका ट्रांसलेशन हम आपको आगे उर्दू में दिखा रहे हैं आप देख सकते हैं कि मसले को हल करें कोई मसला नहीं है इन पर यकीन करके जीतना मुश्किल है कोलार ज़िले कांग्रेस में कुछ मसाइल हैं और मसाइल को हल करें तो कोई मसला नहीं है सिद्धारामय्य को कांग्रेस इलेक्शन का इम्तिहान कोलार में मुश्किल है यहाँ पर कुछ लोग कांग्रेस के बीजेपी में मिले हुए हैं तो ऐसे कुछ अल्फाज कोलार के माजी एमपी के एच मुनियप्पा ने कहे हुए हैं तो उनके भी आप ज़ुबानी सुन सकते हैं आपके अपने इस कोलार ट्रू न्यूज़ चैनल की तरफ से और वे कंटेस्ट ಸೊ ನಾನು ಅದಕ್ಕೆ ಅವರೇನು ತೀರ್ಮಾನ ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ತದೆ ಸಿದ್ದರಾಮಯ್ಯನವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಅವರನ್ನು ನಾನು ಸ್ವಾಗತ ಮಾಡಿದ್ದೇನೆ ಆದರೆ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಬೇಕಾಗ್ತದೆ ಅವೆಲ್ಲವನ್ನು ಕುಂತು ಮಾತಾಡಿ ಚರ್ಚೆ ಮಾಡಿ ಮುಂದೆ ಸಾಗಬೇಕು ಅಂತ ನಾನು ಸಲಹೆ ಮಾಡಿದ್ದೇನೆ ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತ ನಾನು ನಂಬಿದೆ ಎಲ್ಲಿ ಕೂಡ ಪ್ರಾಬ್ಲಮ್ ಇಲ್ದಿರೋ ಜಾಗದಲ್ಲಿ ನಿಂತ್ಕೋಬೇಕಾಗ್ತದೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದರೆ ಸರಿ ಹೋಗ್ತದೆ ಅದನ್ನು ಅವರಿಗೆ ವಿವರವಾಗಿ ಹೇಳಿದ್ದೇನೆ ಬಹುತೇಕ ಅಧ್ಯಕ್ಷರು ಅವರು ಕುಂತು ಮಾತಾಡಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಹೋದ ಸಾರಿ ಬಿಜೆಪಿಗೆ ಮಾಡಿರೋರು ಜನರಿಗೆ ಕನ್ಫ್ಯೂಷನ್ ಆಗ್ತದೆ ಯಾಕಂದರೆ ಇವರು ಬಿಜೆಪಿಗೆಲ್ಲ ಕೆಲಸ ಮಾಡ್ತಾರೆ ಕೋಲಾರದಲ್ಲಿ ವಿಶೇಷವಾಗಿ ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡಿ ಬರಬೇಕು ಅಂತ ಹೇಳಿದ್ದೇನೆ ಇಷ್ಟೇ